ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೆಕಾಪ್ಸ್ ಕನ್ನಡ. ಇವತ್ತು ಟೆಕೋ ಎಲೆಕ್ಟ್ರಾದ ಎಮರ್ಜ್ ವೆಹಿಕಲ್ ಬಗ್ಗೆ ನೋಡ್ತಾ ಇದ್ದೀರಿ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಜೊತೆ ಶುರು ಮಾಡ್ಕೊಳೋಣ. ಆನ್ ಮಾಡಿದ ತಕ್ಷಣ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಸೊ ನಾವು ಪಾರ್ಕಿಂಗ್ ಮಾಡಲ್ ಎನೇಬಲ್ ಇದೆ, ಅದನ್ನು ನಾವು ಬ್ರೇಕ್ ಲಿವರ್ ಯೂಸ್ ಮಾಡ್ಕೊಂಡು ಕೂಡ ಆಫ್ ಮಾಡ್ಬೋದು. ನೋಡಿ, ಎರಡು ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆಫ್ ಆಗಿಬಿಡುತ್ತೆ. ಫ್ರಂಟ್ ವೀಲ್ ಬಗ್ಗೆ ನೋಡಿದ್ರೆ ಅಲಾಯ್ ವೀಲ್, ಟ್ಯೂಬ್ಲೆಸ್ ಟೈರ್, ಡಿಸ್ಕ್ ಬ್ರೇಕ್ ಜೊತೆ ಬರುತ್ತೆ. ಇದೇ ರೇರಲ್ಲಿ ಡ್ರಮ್ ಬ್ರೇಕ್ ಜೊತೆ ಬರುತ್ತೆ. ಇದರ ಹೆಡ್ಲೈಟ್ ಪ್ಲೇಸಿಂಗ್ ಕೂಡ ಸಖತ್ತಾಗಿದೆ. ಈ ಗಾಡಿಯಲ್ಲಿ 3 ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ಸ್ ಬರುತ್ತೆ. ಸೊ 1, 2, 3 ಮತ್ತು ಪಾರ್ಕಿಂಗ್ ಮೋಡ್ ಇದೆ, ರಿವರ್ಸ್ ಮೋಡ್ ಕೂಡ ಇದೆ. ಇದು ಎಮರ್ಜ್ನ ಲೇಟೆಸ್ಟ್ ವರ್ಷನ್ನು. ಇದರಲ್ಲಿ ಡಿಸ್ಪ್ಲೇ ಡಿಫ್ರೆಂಟ್ ಆಗಿರುತ್ತೆ. ಈ ಡಿಸ್ಪ್ಲೇಯಲ್ಲಿ ಹೇಳಬೇಕಂದ್ರೆ ಬ್ಯಾಟ್ರಿ ಲೆವೆಲ್ ಇಂಡಿಕೇಟರು, 9 ಎಲ್ ಇ ಡಿಸ್ ಬರುತ್ತೆ. ಸೊ ನಿಮಗೆ ಎಕ್ಸಾಕ್ಟು ಆ್ಯಕ್ಯುರೇಟ್ ಬ್ಯಾಟ್ರಿ ಲೆವೆಲ್ ಗೊತ್ತಾಗುತ್ತೆ. ಬ್ರೇಕ್ ಲಿವರು ಸ್ಟ್ರಾಂಗ್ ಆಗಿದೆ, ಸ್ಟಡಿ ಆಗಿದೆ. ಬ್ರೇಕ್ ಲೈಟು, ಇಂಡಿಕೇಟರ್ ಎಲ್ಲ ನೋಡೋದಕ್ಕೆ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಈ ಗಾಡಿಯ ಮೋಟ್ರ್ ಬಗ್ಗೆ ನೋಡಿದ್ರೆ 250 ವಾಟ್ ಹಬ್ ಮೋಟ್ರ್ ಆಗಿದೆ. ಆ್ಯಸ್ ಪರ್ ಗೌರ್ಮೆಂಟ್ ನಾಬಲ್ಲಿ 250 ವಾಟ್ ಇರೋದು ಲೋ ಸ್ಪೀಡ್ ವೇರಿಯಂಟ್ ಅಂತ ಕನ್ಸಿಡರ್ ಮಾಡ್ಕೊತಾರೆ. ಸೊ ಲೈಸನ್ಸು, ಇನ್ಶೂರೆನ್ಸು, ಹೆಲ್ಮೆಟ್ಟು, ರಿಜಿಸ್ಟ್ರೇಷನ್ ಗಾಡಿದು ಯಾವುದು ಬೇಕಿರಲ್ಲ. ಸೊ ನೀವು ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ಬೋದು, ಸೈಕಲ್ ಓಡಿಸೋ ಥರನೇ. ಲೋ ಸ್ಪೀಡ್ ವೇರಿಯಂಟ್ ಆಗಿದ್ರೇನು, ಇದರ ಪರ್ಫಾರ್ಮೆನ್ಸು, ಟಾರ್ಕ್ ಎಲ್ಲ ಚೆನ್ನಾಗಿದೆ. ಇಬ್ಬರು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಇಂಟ್ರೋದಲ್ಲೇ ನೋಡಿರ್ತೀರ ಗಾಡಿದು ಹೆಡ್ಲೈಟ್ ವಿಸಿಬಿಲಿಟಿ ನೋಡಿ ಹೇಗಿದೆ ಅಂತ. ಮೊಬೈಲ್ದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲೇ ಮೊಬೈಲ್ ಕೂಡ ಹಿಡ್ಕೊಬೋದು. ಬ್ಯಾಗ್ ಹೋಲ್ಡರು, ಬ್ಯಾಟ್ರಿ ಚಾರ್ಜಿಂಗ್ ಪೋರ್ಟು ಸೂಪರಾಗಿದೆ ನೋಡೋದಕ್ಕೆ. ಸೀಟ್ ಅಂಡರ್ ಸ್ಟೋರೇಜ್ ಮತ್ತು ಬ್ಯಾಟ್ರಿ ನೋಡ್ಬಿಡೋಣ. ಗಾಡಿದು ಮಿರರು ಮತ್ತು ಚಾರ್ಜರ್ ಕೂಡ ಇಲ್ಲೇ ಇದೆ. ನೀವು 2-3 ದಿನ ಗಾಡಿ ಎತ್ತೋದಿಲ್ಲ ಅಂದಾಗ ಇಲ್ಲೊಂದು DB ಇದೆ ನೋಡಿ, ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದು ಕಡಿಮೆ ಆಗುತ್ತೆ. ಸೊ ನೀವು ಗಾಡಿ ಮತ್ತೆ ಎತ್ತಬೇಕಾದ್ರೆ 3ನೇ ದಿನ ಅವಾಗ ಎಷ್ಟು ಚಾರ್ಜಲ್ಲಿ ಇಟ್ಟಿದ್ರೋ ಅಷ್ಟೇ ಚಾರ್ಜಲ್ಲಿ ಇರುತ್ತೆ. ಈ ಗಾಡಿಯ ಬ್ಯಾಟ್ರಿ ರಿಮೂವಬಲ್ಲು. ಸೊ ನೀವು 2ನೇ ಫ್ಲೋರಲ್ಲಿ ಇರಬೇಕಾದ್ರೆ ಎತ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೊಬೋದು ಮನೆಯಲ್ಲೇ. ಇದು ಇನ್ನೊಂದು ಕಲರ್ ವೇರಿಯಂಟು ಇದರಲ್ಲೇ. ಇದರ ಹೆಡ್ಲೈಟ್ ನೋಡಿ ಎಷ್ಟು ಬ್ರೈಟ್ನೆಸ್ ಆಗಿದೆ ಅಂತ. ಇಂಡಿಕೇಟ್ರ್ ಪೊಸಿಷನಿಂಗ್ ಎಲ್ಲ ಸಖತ್ತಾಗಿದೆ. ಇದು ಎಮರ್ಜಿನ ಫಸ್ಟ್ ವೇರಿಯಂಟು. ಸೊ ಇದರ ಡಿಸ್ಪ್ಲೇ ಸ್ವಲ್ಪ ಬೇಸಿಕ್ಕಾಗೇ ಇರುತ್ತೆ. ಅಡ್ವಾಂಟೇಜ್ ಏನಂದರೆ ಹೊಸ ವೇರಿಯಂಟ್ಗೆ ಕಂಪೇರ್ ಮಾಡಬೇಕಂದ್ರೆ 5,000 ರೂಪಾಯಿ ಕಡಿಮೆ ಇದೆ. ಟೈಟ್ ಬಜೆಟ್ ಇರೋರಿಗೆ ಈ ಗಾಡಿ ಸೂಕ್ತವಾಗಿರುತ್ತೆ. ಅದ್ರ ಜೊತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕೌಂಟ್ ಕೂಡ ಇದೆ. ವಿಡಿಯೋ ಕೊನೆವರೆಗೂ ನೋಡಿ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಪಾರ್ಕಿಂಗ್ ಸ್ವಿಚ್ಚು, ಹಾರನ್ನು, ಹೈ ಬೀಮ್, ಲೋ ಬೀಮು. ರೈಟ್ ಸೈಡಲ್ಲಿರೋ ಈ ಬಟನ್ ಬಂದುಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೆಟ್ಟಿಂಗ್ಸ್ಗೋಸ್ಕರ. ಬ್ಯಾಟ್ರಿ ಲೆವೆಲ್ ಇಂಡಿಕೇಟ್ರು, 4 ಲೈಟ್ ಬರುತ್ತೆ. ಸೊ ನಾವೇ ಇಮ್ಯಾಜಿನ್ ಮಾಡ್ಕೊಬೇಕು. ಎಕ್ಸೆಪ್ಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಪರ್ಫಾರ್ಮೆನ್ಸು, ರೇಂಜ್ ಎಲ್ಲ ಸೂಪರು, ಅದೇನೇ ಸೇಮ್ ಇದೆ. ನಿಮಗೆ ಈ ಗಾಡಿ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ಆ್ಯಡ್ ಮಾಡಿ, ತಿಳ್ಕೊಳೋದಕ್ಕೆ ನಾನು ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಗಾಡಿಯ ಡಿಸೈನು, ಲೈಟಿಂಗ್ ಎಲ್ಲ ನೋಡಿದ್ರೆ ಹಳೆ ಬಜಾಜ್ ಚೇತಕ್ ಥರ ಕಾಣಿಸ್ತಾ ಇದೆ. ಬಟ್ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಹೊಸ್ದಾಗಿದೆ. ಇವಾಗ ಟೆಸ್ಟ್ ಡ್ರೈವ್ ಮಾಡುವ ಸಮಯ ಗಾಡಿಯ ಡಿಸ್ಪ್ಲೇಯಲ್ಲಿ ನೋಡಿ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಆಶ್ಚರ್ಯ ಆಗುತ್ತೆ ನಿಮಗೇನೆ. ಡ್ರೈವ್ ದಿಸ್ ಒನ್. ನಾನೀಗ ಮೋಡ್ 1ನಲ್ಲೇ ಇದ್ದೀನಿ.
ನೋಡಿ ಹೆಂಗೆ ಆಕ್ಸಲೇಟ್ ಆಗುತ್ತೆ ಅಂತ. ಸಖತ್ತಿದೆ ಟಾರ್ಕು. ಮೋಡ್ ಒನ್ ಟಾರ್ಕ್ ತುಂಬ ಇಂಪಾರ್ಟೆಂಟು. ಏನಕ್ಕಂದರೆ ಈ ಥರ ಹಂಪಲ್ಲಿ ಹೊತ್ತಬೇಕಾರೆ ಗಾಡಿಯಲ್ಲಿ ಟಾರ್ಕ್ ಇಲ್ಲ ಅಂದರೆ ವರ್ಕೌಟ್ ಆಗೋಲ್ಲ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಸಫಿಷಿಯಂಟಾಗಿರುತ್ತೆ. ಗಾಡಿ ಜೊತೆ ಗಾಡಿ ಗಾರ್ಡ್ ಸೆಟ್ಟು ಮತ್ತು ಒಂದು ಹೆಲ್ಮೆಟ್ಟು ನಿಮಗೆ ಕೊಡ್ತಾರೆ. ಆಸಮ್. ಮೋಡ್ ಒನ್ ಅಲ್ಲಿ ದಿಸ್ ಮಚ್ ಆಸಮ್. ಈ ಗಾಡಿಯ ಬ್ಯಾಟ್ರಿ ವಾರಂಟಿ 3 ವರ್ಷ, ಇದೆ ಮೋಟ್ರ್ ವಾರಂಟಿ 2 ವರ್ಷ. ಏನಾದರೂ ಆದರೆ ಅದರೊಳಗಡೆ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಲೆಟ್ಸ್ ಸೀ ಅಬೌಟ್ ಮೋಡ್ ಟೂ. ಮೋಡ್ ಟೂ ಅಲ್ಲಿ ಎಷ್ಟು ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಿ. ಡಿಸ್ಪ್ಲೇ ಅಲ್ಲೇ ಸಖತ್ತಾಗಿದೆ. ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿ ಇಂತಹ ವೆಹಿಕಲ್ಲೇ ಪರ್ಫೆಕ್ಟ್ ಆಗಿರುತ್ತೆ. ಈ ಲೋ ಸ್ಪೀಡ್ ವೇರಿಯಂಟೇ ಸಫಿಷಿಯಂಟು. ನಿಜವಾಗ್ಲೂ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನನಗಂತೂ ಯಾರಾದ್ರೂ ಇಷ್ಟ ಆಗೋಯ್ತು. ಇಷ್ಟು ಪರ್ಫಾರ್ಮೆನ್ಸ್ ಬಂದರೆ ಸಾಕು, ಬೆಂಗಳೂರಲ್ಲಿ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಓಕೆ ಲೆಟ್ಸ್ ಸೀ ಮೋಡ್ 3. ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಅವಾಗವಾಗ ಸರ್ವಿಸ್ ಮಾಡಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಇನ್ಶೂರೆನ್ಸ್ ರಿನ್ಯೂ ಮಾಡಬೇಕು, ಇದೆಲ್ಲ ತಲೆನೋವೇ ಇಲ್ಲ. ಆರಾಮಾಗಿ ಚಾರ್ಜ್ ಮಾಡ್ದ ಎತ್ಕೊಂಡು ಹೋದ. ವಾವ್ ಆಸಮ್. ನಾನು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಒಂದಿನ ನಾನು ನಮ್ಮ ಮನೆಯಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ಹಿಡ್ಕೊಂಡಿಡ್ತೀನಿ. ಗಾಡಿ ಲೈಟ್ ವೆಯ್ಟು, ಬಟ್ ಆದರೆ ಪರ್ಫಾರ್ಮೆನ್ಸು ವೆಯ್ಟು ಸಖತ್ತಾಗಿದೆ. ಸರ್, ನಿಮ್ಮ ಶೋರೂಮ್ ಎಲ್ಲಿದೆ ಸರ್? ಸರ್, ಚಂದಾಪುರದಲ್ಲಿ ಇದೆ, ಬೆಂಗಳೂರು ಇದರಲ್ಲಿ ಅಣೆಕಲ್ ತಾಲೂಕು. ಓಕೆ. ಚಂದಾಪುರದಲ್ಲಿ ಗ್ಯಾಲಕ್ಸಿ ಹೋಟೆಲ್ ಅಂತ ಇದೆ. ಹಾಂ, ಅದೇ ಬಿಲ್ಡಿಂಗಲ್ಲಿ ಇದೆ. ಓಕೆ. ಇದು ವೆಹಿಕಲ್ಗೆ ಇ ಎಮ್ ಐ ಫೆಸಿಲಿಟೀಸ್ ಎಲ್ಲ ಹೇಗೆ ಸರ್? ಸರ್, ಇದೆ ಸರ್, ಇ ಎಮ್ ಐ ಇದೆ. ಇ ಎಮ್ ಐಸ್ ಬಂದ್ಬಿಟ್ಟು ನಿಮಗೆ 6 ಮಂತ್ಸಿಂದ ಸ್ಟಾರ್ಟ್ ಆಗಿ 36 ಮಂತ್ಸ್ವರೆಗೂ 10 ಇಯರ್ ಇದೆ. ಓಕೆ. ಡೌನ್ ಪೇಮೆಂಟ್ ನೋಡಿದ್ರೆ ನೀವು ಮಿನಿಮಮ್ ಬಂದ್ಬಿಟ್ಟು ನೀವು 15-20% ಕಟ್ಟಿದರೆ ಸಾಕು. ಯಾರೋ ಒಂದೊಂದು ಕೆಲ ಬ್ಯಾಂಕ್ ನಿಮಗೆ 10%ಗೂ ಕೊಡ್ತಾರೆ. ಓಕೆ ಸರ್. ಓಕೆ. ತುಂಬ ಈಸಿ ಪ್ರೊಸೆಸಸ್ ಇದೆ. ಜಸ್ಟ್ ನೀವು ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಓಕೆ ಸರ್. ವಿತಿನ್ 4 ಅವರ್ಸಲ್ಲಿ ನಿಮಗೆ ಅಪ್ರೂವಲ್ ಕೊಟ್ಬಿಡ್ತಾರೆ. ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಕೊಬೇಕಾ? ಹೌದು ಸರ್, ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದರೆ ಆಸ್ ಪರ್ ಮ್ಯಾಂಡೇಟ್ರಿ ಇದು ಇಲ್ಲ, ಲೋ ಸ್ಪೀಡ್ ಮಾಡೋಕ್ಕೆ ಬೇಕಾಗಿಲ್ಲ ಆಸ್ ಪರ್ ಗೌರ್ಮೆಂಟ್ ನಾರ್ಮಲ್ಗೆ. ಬಟ್ ನಾವು ಕಂಪಲ್ಸರಿ ಮಾಡಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಏನಾದ್ರು ಅನಾಹುತ ಆದ್ರೇನು ವೆಹಿಕಲ್ ಅವ್ರಿಗೆ ಫುಲ್ ಕ್ಲೈಮ್ ಸಿಗುತ್ತೆ, ಈವನ್ ಅವ್ರಿಗೂ ಕ್ಲೈಮ್ ಸಿಗುತ್ತೆ. ಓಕೆ. ಸೊ ಹಂಗಿಲ್ಲ ಅಂದರೆ ಥರ್ಡ್ ಪಾರ್ಟಿಗೆ ಮಾತ್ರ ಕ್ಲೈಮ್ ಸಿಗುತ್ತೆ. ಓಕೆ. ಓಕೆ. ಅದರಿಂದ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಫ್ಕೊಟ್ ಓಕೆಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ. ಓಕೆ ಸರ್. ನಿಮಗೋಸ್ಕರ ನಾನು ಅವ್ರ ಹತ್ರ ಸ್ಪೆಷಲಾಗಿ ಕೇಳಿಕೊಂಡೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ಒಂದು ಆಫರ್ ಮಾಡಿಕೊಡಿ ಅಂತ ಕೇಳಿ. ನೀವೇನೆ ಸರ್, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಸರ್. ಖಂಡಿತ ಮಾಡಿಕೊಡ್ತೀವಿ. ಬರೋರಿಗೆ ಹೇಳಲಿಕ್ಕೆ ಸಬ್ಸ್ಕ್ರಿಪ್ಷನ್ ತೋರಿಸಕ್ಕೆ. ಶೋರ್ ಸರ್, ತೋರ್ಸಕ್ಕೆ ಹೇಳ್ತೀನಿ. ತೋರಿಸಿದ್ರೆ ಅವ್ರಿಗೆ ನಾವು ಮಾಡಿಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಕೇಳಿದ್ರಲ್ಲ, ಇದು ನಮ್ಮ ಚಾನಲ್ ಸ್ಪೆಷಾಲಿಟಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಇವಾಗನೇ ಆಗ್ಬಿಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಬಾಯ್.